ಇದು ಕರ್ನಾಟಕ, ಯಾರೇ ಇರಲಿ ಇಲ್ಲಿ ಕನ್ನಡ ಪ್ರಾಶಸ್ತ್ಯ ಕೊಡ್ಬೇಕು ಅಷ್ಟೇ ನಾವು ಹೇಳೋದು. ಕಾರಣ ಇರ್ಬೋದು ಈ ಪರಿಸ್ಥಿತಿ, ಗೌರ್ಮೆಂಟ್ ಕಾರಣ, ಏನ್ ಆಕ್ಷನ್ ತಗೊಳಲ್ಲ ಗೌರ್ಮೆಂಟ್, ಅದೇ ಕಾರಣ. ಗೌರ್ಮೆಂಟ್ನವ್ರು ಆಕ್ಷನ್ ತಗೊಂಡ್ರೆ ಪ್ರತಿಯೊಬ್ರು ಕಲಿತಾರೆ ಕನ್ನಡ. ಕರ್ನಾಟಕದಲ್ಲಿ ಕನ್ನಡ ಹಾಳಾಗೋಗೋದಕ್ಕೆ ಗೌರ್ಮೆಂಟೇ ಕಾರಣ. ನಾವುಗಳು ಕರೆಕ್ಟ್ ಆಗಿಲ್ಲ ಬೆಂಗಳೂರಲ್ಲಿ, ನಾವು ಕನ್ನಡಕ್ಕೆ ನಾವು ಕರೆಕ್ಟ್ ಆಗಿಲ್ಲ. ಆ ಪಾರ್ಟಿ ಈ ಪಾರ್ಟಿ ಅನ್ಕೊಂಡು ಅವರು ಇವರು ಅದಕ್ಕಿಲ್ಲ, ಅವ್ರು ಏನು ನೋಡ್ತಾರೆ, ಏನು ನೋಡ್ತಾನೆ ಇಲ್ಲಲ್ಲ ಗೌರ್ಮೆಂಟ್ ಅವ್ರು, ಯಾರ ಬಗ್ಗೆ ತಲೆನೇ ಕೆಡಿಸ್ಕೋತಿಲ್ಲ. ಸರ್, ಬೆಂಗಳೂರಲ್ಲಿ ಇವಾಗ 40% ಕನ್ನಡದವ್ರು ಅಷ್ಟೇ ಇರೋದು, ಎಲ್ಲೋ ಒಂದ್ ಕಡೆ ಕನ್ನಡನೇ ಮಾಯ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. 40% ಇರ್ಲಿ 20% ಇಲ್ಲ, ಇದು ಕರ್ನಾಟಕ, ಯಾರೇ ಇರ್ಲಿ ಇಲ್ಲಿ ಕನ್ನಡ ಪ್ರಾಶಸ್ತ್ಯ ಕೊಡ್ಬೇಕು ಅಷ್ಟೇ ನಾವು ಹೇಳೋದು. 40% 30% ನಮ್ಗೆ ಅವಶ್ಯಕತೆ ಇಲ್ಲ. ತಮಿಳ್ನಾಡಿನಲ್ಲಿ ಹೋಗಿ ಆ ಥರ ಹೇಳಿ, ಇಲ್ಲಿ 40% ಇರೋದು 30% ಇರೋದು ಅಂತ ಅಲ್ಲೇ ನುಣ್ಣಗೆ ಹೊಡೆದಾಕ್ತಾರೆ. ಹೌದು, ಬಟ್ ಇಲ್ಲಿ ನಾವು ಬೆಂಗಳೂರಲ್ಲಿ ನಾವು ನೋಡ್ತಿರ್ಬೋದು ಎಲ್ಲ ಕಡೆ ಬೇರೆ ಲ್ಯಾಂಗ್ವೇಜ್, ಅಂದ್ರೆ ಹಿಂದಿ ಅವರು ಕೂಡ ಜಾಸ್ತಿ ಇದ್ದಾರೆ, ಕನ್ನಡ ಮಾತಾಡೋರೇ ಕಡಿಮೆ ಇದ್ದಾರೆ. ಹಿಂದಿ 30 ವರ್ಷದಿಂದ ಇದ್ದಾರೆ ಹಿಂದಿ, ಕನ್ನಡ ಮಾತಾಡು ಅಂತ ಹೇಳಿದ್ರೆ ನೀ ಅವನು ಹೇಳ್ತಾನ ತೂ ಹಿಂದಿ ಮೇ ಬದುಕರು ಅಂತ, ಅವ್ನು ಹೇಳೋವಾಗ ಕೂಡ ನಮ್ಗೆ ಹಿಂದಿನಲ್ಲೇ ಹೇಳ್ತಾನೆ. ಆ ಥರ ಪರಿಸ್ಥಿತಿ ಕರ್ನಾಟಕದಲ್ಲಿರೋದು. ಕನ್ನಡ ಅಂತ ಹೇಳ್ಕೊಳಕ್ ನಮಗೆ ಅವಮಾನ, ನಾವು ಕನ್ನಡದವರು ನಮಗೆ ಅವಮಾನ ಆಗ್ತಾ ಇದೆ. ಏನು ಕಾರಣ ಇರ್ಬೋದು ಈ ಪರಿಸ್ಥಿತಿ? ಗೌರ್ಮೆಂಟ್ ಕಾರಣ, ಏನು ಆಕ್ಷನ್ ತಗೊಳಲ್ಲ ಗೌರ್ಮೆಂಟ್, ಅದೇ ಕಾರಣ. ಗೌರ್ಮೆಂಟ್ನವ್ರು ಆಕ್ಷನ್ ತೊಗೊಂಡ್ರೆ ಪ್ರತಿಯೊಬ್ಬರು ಕಲಿತಾರೆ ಕನ್ನಡ, ಕಲಿದೀರಾ ಏನಿಲ್ಲ. ಆದರೆ ಗೌರ್ಮೆಂಟ್ ಇದೆ, ಅದೇ ಕಾರಣ. ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಹಾಳಾಗೋಗೋದಕ್ಕೆ ಗೌರ್ಮೆಂಟೇ ಕಾರಣ. ಗೌರ್ಮೆಂಟ್ ಯಾಕೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಅಂತ? ಅದು ನಾವು ಅದನ್ನ ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಮೇಡಮ್, ನಾವು ಹೇಳೋಕ್ಕಾಗತ್ತ? ಅವ್ರಿಗೆ ಓಟ್ ಬೇಕು ಕಾಂಗ್ರೆಸ್ಸು, ಕಾಂಗ್ರೆಸ್ ಓಟ್ ಬೇಕು, ಅದರಿಂದ ಅವರು ಅವ್ರು ಮಾಡಿದ್ದೆ ಜೈ ಅಂತ ಇರ್ತಾರೆ. ಅವ್ರು ಏನು ಮಾಡಿದ್ರು ಅದೇ. ಇವ್ ನೋಡಿ, ಬೆಳಿಗ್ಗೆ ನಮ್ಮ ಟಿ ವಿನಲ್ಲಿ ತೋರಿಸಿದ್ದೆ ನಾನು ಹೇಳ್ತಾ ಇರೋದು, ಕನ್ನಡ ಇದು ಒಬ್ಬ ಲೇಡಿ ಸರ್ ಕನ್ನಡ ಬರ್ಡ್ಗಳು ಕಿತ್ತಾಗ್ತಾ ಇದ್ದಾಳೆ. ಆ ಕಡೆ ನೋಡ್ರಿ, ನಿಮ್ಗೂ ಗೊತ್ತಿರುತ್ತೆ ಅಂತ. ಆಯ್ತು ಇರ್ಲಿ. ಇತ್ತೀಚೆಗೆ ಇದು ಏನಾಗಿರೋದು ಅಂದ್ರೆ, ಬೆಂಗಳೂರಲ್ಲಿ 40% ಅಷ್ಟೇ ಕನ್ನಡದವ್ರು ಇರೋದು, ಏನ್ ಕಾರಣ ಇರ್ಬೋದು ಅಂತ ಅನ್ಸುತ್ತೆ? ಕನ್ನಡಿಗರಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಉಳ್ಕೋತಾ ಇಲ್ಲ ಜಾಸ್ತಿ, ಎಲ್ಲ ಆ ಕಡೆ ಈ ಕಡೆ ಹೋಯ್ತಾವ್ರೆ, ಕನ್ನಡ ಭಾಷೆನೇ ಸರಿಯಾಗಿ ಮಾತಾಡ್ತಿಲ್ಲ ನೆಟ್ಟೋಗ ಅವರು. ಅದಕ್ಕೆ ನಾವು ಏನ್ ಮಾಡಕ್ಕೆ ಎಲ್ಲಿ ಹೇಳಕ್ ಆಗಲ್ಲ. ಅದು ಅದೇ ಕನ್ನಡಿಗರು ಅವಾಗಲೇ ಕಮ್ಮಿ ಆಯ್ತಿರೋದು ಅಂತ ಕಾಣುತ್ತೆ. ಅದು ಇತ್ತೀಚೆಗೆ ನಾವೆಲ್ಲೇ ನೋಡಿದ್ರು ಕೂಡ ಬೇರೆ ಲ್ಯಾಂಗ್ವೇಜ್ ಅವರೇ ಜಾಸ್ತಿ ಇರ್ತಾರೆ. ಅಂದ್ರೆ ಕೆಲ್ಸಕ್ಕೆ ತಕ್ಕನಾಗಿ ಜನಗಳು ಚೇಂಜ್ ಆಗ್ತಿದಾರ ಯಾವ ತರ ಅಂತ? ಅವ್ರು ಚೇಂಜ್ ಆಯ್ತಾರೆ. ಅಂದ್ರೆ ನಾವುಗಳು ಕರೆಕ್ಟ್ ಆಗಿಲ್ಲ ಬೆಂಗಳೂರಲ್ಲಿ, ನಾವು ಕನ್ನಡಿಗರು ನಾವು ಕರೆಕ್ಟ್ ಆಗಿಲ್ಲ. ನಾವು ಕನ್ನಡ ಆಗಿದ್ರೆ ಇದಾಗುತ್ತೆ, ಅವರು ಸೇರ್ಕೊಂಡವ್ರೆ 40% ಅವರೇ, ನಾವು 40% ಇರ್ಬೋದು, ಅವ್ರು 60% ಇರಂಗ. ಅವ್ರು ಇಲ್ಲಿ ಯಾರು ಕರೆಕ್ಟ್ ಆಗಿ ಮಾತಾಡ್ತಿಲ್ಲ ಕನ್ನಡ, ಎಲ್ಲೋದ್ರೂ ಅದೇ ಆಗ್ಬಿಟ್ಟೈತೆ. ಕಾರಣ ಅಂದ್ರೆ ನಮ್ಮ ನಮ್ಮ ಕನ್ನಡಿಗರಲ್ಲೇ ಕೊರತೆ ಇರ್ಬೋದು ಅಂತ ಕಾಣುತ್ತೆ. ಏನ್ ಕೊರತೆ ಅಂದ್ರೆ ಇದೇ ಭಾಷೆಗಳಲ್ಲೇ ಕೊರತೆಗಳಾಗಿದೆ. ಗೌರ್ಮೆಂಟ್ ಕೂಡ ಎಚ್ಚೆತ್ಕೊಂಡಿಲ್ಲ, ಇಷ್ಟು ಕಡಿಮೆ ಡೇ ಬೈ ಡೇ ಕಡಿಮೆ ಆಗ್ತಾನೆ ಬರ್ತಾ ಇದಾರೆ. ಗೌರ್ಮೆಂಟ್ ಸಂಘಟನೆಗಳು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅಲ್ವಾ? ಅವ್ರವ್ರೇ ಕಿತ್ಲಾಡ್ಕೊಂಡು ಇದ್ ಮಾಡ್ತಾರೆ, ಗೌರ್ಮೆಂಟ್ ಅವ್ರೆ ಕಿತ್ಲಾಡ್ಕೊಂಡವ್ರ. ಆ ಪಾರ್ಟಿ ಈ ಪಾರ್ಟಿ ಅನ್ಕೊಂಡು ಅವರು ಇವ್ರದಕ್ಕೆ ಇಲ್ಲ, ಅವ್ರು ಏನು ನೋಡ್ತಾರೆ, ಏನು ನೋಡ್ತಾನೆ ಇಲ್ಲ ಅಲ್ಲ ಗೌರ್ಮೆಂಟ್ ಅವ್ರು. ಯಾರ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ಲ, ಅವ್ರವ್ರ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊತಾರೆ ಹೊರತು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ವಲ್ಲ ಅವರು. ಯಾರೇ ಆಗ್ಬೋದು, ಅವ್ರು ರಾಜಕಾರಣಿಗಳು, ಅವ್ರವ್ರ ಬಗ್ಗೆ ತಲೆ ಕೆಡಿಸ್ಕೊಡ್ತಿಲ್ಲ ಅವರು. ಅದರಿಂದ ಇದು ಈ ಥರ ಆಗ್ತಾ ಇದೆ. ಅದೇ ಕಾರಣ ಅಷ್ಟೇ. ಇನ್ ಮುಂದೆ ಕನ್ನಡ ಮಾಯ ಆಗ್ಬಿಡತ್ತಾ ಅಂತ ಯಾರು ಇನ್ ಮುಂದೆ ಮಾತಾಡಲ್ವಾ? ಇವಾಗ ಆಲ್ರೆಡಿ 40% ಅಂದ್ರೆ ಮಾಯ ಆದ್ರೂ ಆಶ್ಚರ್ಯ ಪಡೆಯೋ ತರ ಇಲ್ಲ. ನಾವು ಮಾಯ ಆಗುತ್ತೆ ಅಂದ್ರೆ ಆಗುತ್ತೆ, ಮಾಯ ಆಗುತ್ತೆ. ಈ ತರ ಆಯ್ತಾ ಇದ್ರೆ ಮಾಯ ಆಗೇ ಆಗುತ್ತೆ. ಕನ್ನಡಿಗರು ಮಾಯ ಆಗ್ತಾರೆ, ಗ್ಯಾರಂಟಿ ಆಯ್ತಾರೆ. ಕನ್ನಡ ಉಳಿಯುತ್ತೆ ಅಂದ್ರೆ ಅಷ್ಟು ಇದಾಗಲ್ಲ ಅಷ್ಟೇ, ಬತ್ತಾ ಬತ್ತಾ ಹಿಂಗೆ ಸ್ವಲ್ಪ ಚೇಂಜ್ಗಳು ಆಗ್ತಾ ಇರುತ್ತೆ. ಬೀಟ್ಲೆಸ್ ಕರ್ನಾಟಕ.